ಹಾಯ್ ಫ್ರೆಂಡ್ಸ್ ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದಲ್ಲಿ ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾವನ್ನು ತೆಗೆದುಕೊಂಡು ಬಂದಿದ್ದೇನೆ ಸೊ ಈ ಒಂದು ಬಿಸ್ನೆಸ್ಸನ್ನು ನಿಮ್ಮ ಮನೆಯಿಂದಲೇ ಇರುವಂಥ ಸ್ಥಳಾವಕಾಶದಲ್ಲಿ ಈಸಿಯಾಗಿ ಮಾಡ್ಬೋದು ಸೊ ಯಾವ ರೀತಿ ಈ ಒಂದು ಬಿಸ್ನೆಸ್ಸನ್ನು ಮಾಡೋದು ಎಷ್ಟು ಬಂಡವಾಳ ಬೇಕಾಗುತ್ತೆ ಹಾಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಇದಕ್ಕೆ ಲೈಸೆನ್ಸ್ ಬೇಕಾ ಬೇಡುವ ಈ ಎಲ್ಲದರ ಕುರಿತು ಕಂಪ್ಲೀಟ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋವನ್ನು ಎದಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡೋದೇ ಪೂರ್ತಿಯಾಗಿ ಕೊನೆಯ ತನಕ ನೋಡಿ ಹಾಗೆ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊತ್ತಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೀವು ಈ ಒಂದು ಬಿಸ್ನೆಸ್ಗೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡುವ ಅವಶ್ಯಕತೆನೇ ಇರೋದಿಲ್ಲ ಕೇವಲ ಒಂದು ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರದಲ್ಲಿ ಸಿಗುವಂತಹ ಒಂದು ಮಷೀನನ್ನು ಖರೀದಿ ಮಾಡಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲನ್ನು ಖರೀದಿ ಮಾಡಿ ಈಸಿಯಾಗಿ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿಬಿಟ್ಟು ಸೇಲ್ ಮಾಡ್ಬೋದು ಸೊ ಈ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದರಿಂದ ನಿಮಗೆ ಯಾವುದೇ ರೀತಿ ಮಾರ್ಕೆಟಿಂಗ್ ಸಮಸ್ಯೆ ಅನ್ನೋದು ಆಗೋದು ಇಲ್ಲ ಸೊ ಯಾವುದೇ ರೀತಿ ಲೇಸನ್ಸ್ ಇಲ್ಲದೆ ಈಸಿಯಾಗಿ ಮಾಡಬಹುದಾಗಿರ್ತಕ್ಕಂಥ ಒಂದು ಉತ್ತಮವಾದ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಬಿಸ್ನೆಸ್ಸನ್ನು ಅನ್ನು ಮಹಿಳೆಯರು ಸೇರಿದಂತೆ ಪುರುಷರು ಯಾರು ಬೇಕಾದರೂ ನಿಮ್ಮ ಹಳ್ಳಿಯಲ್ಲಿಯೇ ನೀವು ಇರುವಂಥ ಸ್ಥಳ ಸ್ಥಳದಲ್ಲಿ ಈಸಿಯಾಗಿ ಮಾಡ್ಬೋದು ಹಾಗೆ ಈ ಒಂದು ಬಿಸ್ನೆಸ್ಗೆ ಯಾವುದೇ ರೀತಿ ಎಜು ಎಜುಕೇಶನ್ ಅನ್ನೋದು ಅವಶ್ಯಕತೆನೇ ಇರೋದಿಲ್ಲ ಸೊ ನಿಮಗೆ ಇರುವಂಥ ಸ್ವಲ್ಪ ನಾಲೆಡ್ಜ್ನಲ್ಲೇ ಈಸಿಯಾಗಿ ಮಾಡ್ಬೋದು ಹಾಗೆ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಕೂಡ ಅವಶ್ಯಕತೆ ಇಲ್ಲ ನಿಮಗೆ ಕಂಪನಿಯವರು ಜಸ್ಟ್ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ ಸೇಮ್ ಅವರು ಹೇಳಿದ ಹಾಗೆ ನೀವು ಆ ಒಂದು ಮೆಥಡನ್ನು ಫಾಲೋ ಮಾಡಿ ಈ ಪ್ರಾಡಕ್ಟನ್ನು ಈಸಿಯಾಗಿ ರೆಡಿ ಮಾಡ್ಬೋದು ಒನ್ ಟೈಮ್ ನೀವು ನೋಡಿಕೊಂಡ್ರೆ ಸಾಕು ನಿಮಗೆ ಯಾವುದೇ ಅವಶ್ಯಕತೆ ಟ್ರೈನಿಂಗ್ ಅವಶ್ಯಕತೆನೇ ಇರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ಗೆ ನೀವು ಜಸ್ಟ್ ಒಂದು ಇಪ್ಪತ್ತು ಸಾವಿರದ ಒಳಗೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆಯ ಸಂಪಾದನೆಯನ್ನು ಮಾಡ್ಬೋದು ಅಂದರೆ ಪ್ರತಿದಿನ ಕಡಿಮೆ ಆದರೂ ಒಂದೂವರೆ ಸಾವಿರದಿಂದ ಎರಡು ಸಾವಿರದವರೆಗೆ ಸಂಪಾದನೆಯನ್ನು ಮಾಡ್ಬೋದು ಹಾಗೆ ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಏರಿಯಾದಲ್ಲಿಯೇ ಮೊದಲು ನೀವು ಮಾರ್ಕೆಟಿಂಗನ್ನು ಮಾಡಿಕೊಳ್ಬೇಕಾಗತ್ತೆ ಹೀಗೆ ನಿಮ್ಮ ಏರಿಯಾ ಕವರ್ ಆದ ನಂತರ ನೆಕ್ಸ್ಟು ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕು ಹೀಗೆ ಎಲ್ಲ ಕಡೆಗೂ ಸೇಲ್ ಮಾಡ್ಬೋದು ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ಗೆ ತುಂಬಾನೇ ಡಿಮ್ಯಾಂಡ್ ಇರುವಂತದ್ದು ಅಂದ್ರೆ ಕಸ್ಟಮರ್ ಅಲ್ಲಿ ಖರೀದಿ ಮಾಡಿಕೊಂಡು ಹೋಗ್ತಾರೆ ದಿನೇಶ್ ಅಂಗಡಿ ಇರಬಹುದು ಹಾಗೆ ಈ ಒಂದು ಪ್ಲಾಸ್ಟಿಕ್ ಐಟಮ್ಸ್ ಇಡುವಂಥ ಅಂಗಡಿ ಇರಬಹುದು ಹಾಗೆ ಫ್ಯಾನ್ಸಿ ಸ್ಟೋರ್ ಹೀಗೆ ಬೇರೆ ಬೇರೆ ಎಲ್ಲ ಕಡೆಯೂ ಕೂಡ ತುಂಬಾನೇ ಡಿಮ್ಯಾಂಡ್ ಇರುವಂಥದ್ದನ್ನು ನೋಡಬಹುದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಯಾವುದು ಅಂತಂದ್ರೆ ಫೇದರ್ ಡಸ್ಟ್ ಕ್ಲೀನಿಂಗ್ ಬ್ರಷ್ ಮೇಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ಅನ್ನ ಈಸಿಯಾಗಿ ಮಾಡಬಹುದು ಯಾವ ರೀತಿ ಡಸ್ಟ್ ಕ್ಲೀನ್ ಮಾಡುವಂತಹ ಒಂದು ಬ್ರಶ್ನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸಿಮ್ ಈ ಒಂದು ಮಷೀನ್ ನಲ್ಲಿ ಆ ಒಂದು ಆ ರಾ ಮೆಟೀರಿಯಲನ್ನು ಅದರಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟು ಅಂದರೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡಿಬಿಟ್ಟು ಆ ಒಂದು ಮಷಿನ್ ಮೂಲಕ ರೆಡಿ ಮಾಡುವಂಥದ್ದು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದು ಮಷಿನ್ ಹಾಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಫೈಬರ್ ರಾ ಮೆಟೀರಿಯಲ್ ಇರ್ಬೋದು ಹಾಗೆ ಇದಕ್ಕೆ ಇನ್ನು ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಹೀಗೆ ಇವೆಲ್ಲವೂ ಕೂಡ ಬರ್ತವೆ ಸೊ ಇವು ಹೋಲ್ಸೇಲಾಗಿ ಕಂಪನಿಯವರೇ ನಿಮಗೆ ಸಪ್ಲೈ ಮಾಡ್ತಾರೆ ಮಷಿನ್ ಕೂಡ ಕಂಪನಿಯವರೇ ಸಪ್ಲೈ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ನೀವು ಈ ಒಂದು ಮಷೀನನ್ನು ಖರೀದಿ ಮಾಡ್ತಾರೆ ಅಂತಂದರೆ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಹಾಗೆ ನೀವು ಅವರತ್ರ ಹತ್ರ ಎಲ್ಲ ಮಾಹಿತಿನ ತಿಳ್ಕೊಂಡು ಏನಾದರೂ ಈ ಒಂದು ಬಿಸ್ನೆಸ್ ಮಾಹಿತಿ ಇಷ್ಟ ಆದರೆ ಮಾತ್ರ ನೀವು ಅವರ ಹತ್ರ ಮಷೀನನ್ನು ಖರೀದಿ ಮಾಡಿಬಿಟ್ಟು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಮಷೀನನ್ನು ಖರೀದಿ ಮಾಡೋ ಮುಂಚೆ ನೀವು ಯಾವುದೇ ರೀತಿ ಅಮೌಂಟನ್ನು ಡೆಪಾಸಿಟ್ ಮಾಡೋಕ್ಕೆ ಹೋಗಬೇಡಿ ಅವರಿಗೆ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ ಮಷಿನ್ ಹೇಗಿದೆ ಹೇಗೆ ವರ್ಕ್ ಮಾಡೋದು ಇವೆಲ್ಲವನ್ನು ತೆಗೆದುಕೊಂಡು ಆದಮೇಲೆ ಮಷಿನ್ ನಿಮ್ಮ ಕೈ ಸೇರಿದ ಮೇಲೆ ಮಾತ್ರ ನೀವು ಈ ಒಂದು ಅಮೌಂಟ್ ಅನ್ನು ನೀವು ಅವರಿಗೆ ಕಳಿಸ್ಬೇಕಾಗತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಈ ಒಂದು ಬಿಸ್ನೆಸ್ ಮಾಹಿತಿ ಎಲ್ಲ ರೀತಿಯಿಂದಲೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಪ್ರಾಡಕ್ಟ್ ಅನ್ನು ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಎಲ್ಲ ಮನೆಯಲ್ಲೂ ಕೂಡ ಡಸ್ಟ್ ಕ್ಲೀನ್ ಮಾಡಲು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಕಾರಿನಲ್ಲಿ ಇರುವಂತಹ ಡಸ್ಟ್ ಇರಬಹುದು ಮನೆಯಲ್ಲಿರುವಂತಹ ನೆಟ್ ಇರುತ್ತಲ್ಲ ಜೇಡರ ಬಲ್ಲ ಇವನ್ನೆಲ್ಲ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಒಂದು ಬ್ರಷ್ ಮೂಲಕ ಬಾಟಲ್ಗಳನ್ನು ಕ್ಲೀನ್ ಮಾಡಲು ಕೂಡ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸೊ ಈ ಎಲ್ಲ ಒಂದು ಬಹು ಉಪಯೋಗಿಯಾಗಿರುವಂತಹ ಇದೊಂದು ಪ್ರಾಡಕ್ಟನ್ನು ನೀವು ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾ ಸಿಸ್ಟಮ್ಗಳಿದ್ದಲ್ಲಿ ಇವುಗಳನ್ನು ಡಸ್ಟ್ ಕ್ಲೀನ್ ಮಾಡಲು ಯೂಸ್ ಮಾಡ್ತಾರೆ ಹಾಗೆ ಟೇಬಲ್ ಕ್ಲೀನ್ ಮಾಡಲು ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ಕಡೆಯೂ ಕೂಡ ಈ ಒಂದು ಪ್ರ ಈ ಒಂದು ಬ್ರಷಿಗೆ ತುಂಬಾ ಡಿಮ್ಯಾಂಡ್ ಇರುವುದರಿಂದ ನಿಮ್ಮ ಒಂದು ಬಿಸ್ನೆಸ್ ಒಳ್ಳೆ ಗ್ರೋತ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಈಸಿಯಾಗಿ ಮನೆಯಲ್ಲಿ ಇರುವಂಥವರು ಈ ಒಂದು ಬಿಸ್ನೆಸ್ಸನ್ನು ಅನ್ನು ಆರಾಮಾಗಿ ಮಾಡಬಹುದು ಹಾಗೆ ಇದಕ್ಕೆ ಯಾವುದೇ ರೀತಿ ಲೈಸನ್ಸ್ ಕೂಡ ಅವಶ್ಯಕತೆ ಇಲ್ಲ ಈ ಇರುವಂತಹ ನಿಮ್ಮ ಮನೆಯಲ್ಲಿ ಒಂದು ಹತ್ತು ಇಂಟು ಅಡಿ ಸುತ್ತಳುತ್ತಿರುವಂತಹ ಸ್ಥಳಾವಕಾಶದಲ್ಲಿ ಈಸಿಯಾಗಿ ಮಾಡುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಲೈಸನ್ಸ್ ಇಲ್ಲದೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲದೆ ಹಾಗೆ ಎಂಪ್ಲಾಯ್ ಕೂಡ ಅವಶ್ಯಕತೆ ಇಲ್ಲದೆ ಅದಾದ ನಂತರ ನಮಗೆ ಯಾವುದೇ ರೀತಿ ಸ್ಕಿಲ್ಡ್ ಲೇಬರ್ ಕೂಡ ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದು ಮಾಡುವಂತಹ ಒಂದು ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಸಿಂಪಲ್ ಮೆಥಡಲ್ಲಿ ಫ್ರೆಂಡ್ಸ್ ನಿಮಗೆ ಕಂಪನಿಯವರೇ ಪ್ಲಾಸ್ಟಿಕ್ ವಯರ್ ಹಾಗೆ ಅಲ್ಯೂಮಿನಿಯಂ ವೈಯರ್ ಹಾಗೆ ಅದಾದ ನಂತರ ಸ್ಪಂಜ್ ಹಾಗೆ ಮಷಿನ್ ಇವೆಲ್ಲವೂ ಕೂಡ ಕಂಪನಿಯವರೇ ಸಪ್ಲೈ ಮಾಡ್ತಾರೆ ಇವೆಲ್ಲವನ್ನು ಯೂಸ್ ಮಾಡಿಕೊಂಡು ಈ ಒಂದು ಡಸ್ಟ್ ಕ್ಲೀನರ್ ಬ್ರಷನ್ನು ರೆಡಿ ಮಾಡುವಂಥದ್ದು ಸೊ ಫ್ರೆಂಡ್ಸ್ ನಿಮಗೇನಾದರೂ ಈ ಒಂದು ಮಷಿನ್ ಬೇಕಂತಂದರೆ ಈಗಾಗಲೇ ಹೇಳೋದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಷಿನನ್ನು ಖರೀದಿ ಮಾಡಿಬಿಟ್ಟು ಹಾಗೆ ರಾ ಮೆಟೀರಿಯಲನ್ನು ಖರೀದಿ ಮಾಡಿ ಬಿಸ್ನೆಸ್ಸನ್ನು ಶುರು ಮಾಡಿ ಒಂದೊಳ್ಳೆ ಆದಾಯವನ್ನು ಸಂಪಾದನೆ ಮಾಡಿ ಅಂತ ಹೇಳ್ತಾ ನಿಮಗೆ ಈ ಒಂದು ಬಿಸ್ನೆಸ್ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದರೆ ಎಸ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು ಸೊ ಫ್ರೆಂಡ್ಸ್ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್